ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಲ್ಲಿಗೆಕಟ್ಟೆ ಗ್ರಾಮದ ಅಭಿಮಾನಿಗಳಿಂದ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ವೇಳೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇವತ್ತು 12ನೇ ದಿನ ಬಗ್ಗೆ ಹೇಳಬೇಕಾದ್ದೇನಿಲ್ಲ. ಸಿಕ್ಕಾಪಟ್ಟೆಯಾಗಿರೋ ವಿಚಾರವನ್ನು ಈಗಾಗಲೇ ಕಟ್ಟಾಗಿದ್ದಾರೆ. ಸಾಯುವ ತನಕ ಒಬ್ಬ ಮನುಷ್ಯನ ಬೆಲೆಯನ್ನು ಗೊತ್ತಾಗೋದಿಲ್ಲ, ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಆದರೆ ತುಂಬ ವಿಚಾರವನ್ನು ನಾವು ಅವನಿಂದ ಕಲಿಬೇಕಾದ್ದು ಇದೆ. ನನಗೆ ಒಂದು ನಿನ್ನೆ ಬಂದ ಮಾಹಿತಿ ತಿಳಿದ ಪ್ರಕಾರವಾಗಿ ಸುಮಾರು ದಾನ ಧರ್ಮವನ್ನು ನಾವೆಲ್ಲ ನೋಡಿದ್ದೀವಿ. ಹೆಚ್ಚು ಕಡಿಮೆ 889 ಕೋಟಿ ಹಣವನ್ನು ಅವರು ದಾನವನ್ನು ಮಾಡಿದ್ದಾರೆ. ಟೋಟಲಿ ಆಗಿ ವೃದ್ಧಾಶ್ರಮ ಇರ್ಬೋದು, ಅನಾಥಾಶ್ರಮ ಇರ್ಬೋದು, ಯಾವುದೇ ಆಗಿರಲಿ 889 ಕೋಟಿ ಹಣವನ್ನು ಅವರು ದಾನ ಮಾಡಿದ ಅನ್ಕೊಂಡೆ. ಮಧ್ಯಾಹ್ನದಲ್ಲಿ ಹೋದರೆ ಮಕ್ಕಳು ಮನೇಲಿ ತಂದೆ ತಾಯಿ ಇರ್ತಾರೋ ಇಲ್ಲೋ, ಸುಮ್ಮನೆ ಯಾಕೆ ಮಕ್ಕಳ ಸಮಸ್ಯೆ ಅಂತ ಮತ್ತೆ ಒಂದು 3-4 ಗಂಟೆ ತನಕ ಮಕ್ಕಳನ್ನು ಕೂತ್ಕೊಂಡು ಆಮೇಲೆ ಕಳಿಸ್ಬಿಟ್ಟು. ಯಾಕಂದರೆ ತುಂಬ ಅಂದರೆ ಅವನು ಹೇಳಲಿಕ್ಕೆ ಸಾಧನೆ ಇಲ್ಲ, ಯಾಕಂದರೆ ನನ್ನ ಹತ್ರ ಬಂಧು ಅಲ್ಲ, ಬಳಗ ಅಲ್ಲ, ನೆಂಟಲ್ಲ, ಬೀಗಲ್ಲ.